ಹಿಂದಿನ ಇದು ಮಾಡ್ತೀವಿ, ಯಾರು ಎಲ್ಲಿ ಕೊಡ್ತಾರೆ ನಾವು ಅಲ್ಲಿ ನಿಯತ್ತಾಗಿ ವರ್ಕ್ ಮಾಡ್ತೀವಿ. ಸರ್, ಹೊರಗಡೆ ಜನರ ಪ್ರಕಾರ ನೋಡಿದ್ರೆ ವಾರ್ ಜಗದೀಶ್ ಅವರು ಟಾಪಲ್ಲಿ ಇದ್ದಾರೆ, ಅವರೇ ಎಂಟರ್ಟೈನರ್, ಬೇರೆಯವರೆಲ್ಲ ಡಮ್ಮಿ ಅನ್ನೋ ಹಾಗೆ ಅನ್ಬಾರ್ದು ಸರ್. 16 ಜನಕ್ಕೂ ಯೋಗ್ಯತೆ ಇರೋದಕ್ಕೆ ಅಲ್ಲಿ ಹೋಗಿದ್ದಾರೆ ಸರ್. ಲಾಯರ್ ಜಗದೀಶ್ ಅವ್ರು ಒಳ್ಳೇದಾಗಲಿ ಸರ್, ಅಟ್ ದ ಸೇಮ್ ಟೈಮ್ ಉಳಿದ 15 ಜನ ಕಂಟೆಸ್ಟೆಂಟ್ಸ್ನ ಯಾರಾದರೂ ಡಮ್ಮಿ ಅಂದ್ರೆ ಒಪ್ಪಳಕ್ಕೆ ಆಗಲಿ ಸರ್. ಸರ್, ನೀವು ನೋಡಿದ ಆ್ಯಂಗಲ್, ನಿಮ್ಮ ಆ್ಯಂಗಲ್ ಅವ್ರು ಇಷ್ಟ ಆಗಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಜಗದೀಶ್ ಸರ್, ನಂಗೆ ಅವ್ರ ಬಗ್ಗೆ ತುಂಬ ಖುಷಿ ಇದೆ. ಅಟ್ ದ ಸೇಮ್ ಟೈಮ್ ಮಿಕ್ಕಿದವರು ರಂಜಿಸ್ತಾರೆ, ಅವಕಾಶ ಬೇಕು, ಅವಕಾಶ ಕೊಡೋಣ. ಸರ್, ಹೇಳಿದ್ವಲ್ಲ ಇವತ್ತು ಜಗಳ ಆಡ್ಕೊಂಡ್ರೆ ನಾಳೆ ಹೆಂಗೆ ಕೊಟ್ಟೆ ಕಂಟೆಂಟ್ ಅಂತ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ. ಆಗ್ತಾರೆ ಸರ್, ಇಟ್ಸ್ ಟೂ ಅರ್ಲಿ ಟು ಡಿಸೈಡ್, ಇಟ್ಸ್ ಜಸ್ಟ್ 2 weeks ಅಷ್ಟೇ, ಇನ್ನೂ 14 weeks ಇದೆ. ಓಕೆ, ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ಆಯಿತು, ಇನ್ನೂ ತುಂಬ ಟೈಮ್ ಇದೆ. ಬನ್ನಿ ಸರ್, ಏನೇನು ಬೇಕಾದ್ರೆ ಸರ್ಪ್ರೈಸ್ ಇರ್ಬೋದು ಸರ್. ಎಕ್ಸ್ಪೆಕ್ಟ್ ಸಮ್ ಸರ್ಪ್ರೈಸಸ್, ಸರ್ಪ್ರೈಸಸ್ನ ಇದ್ರು ನೋಡಿ ಅಷ್ಟೇ, ಏನೋ ಇರುತ್ತೆ ನೋಡ್ತಾ ಇದ್ದೀವಿ ಸರ್. ಪ್ರೇಕ್ಷಕರು ಪಬ್ಲಿಕಲ್ಲೆಲ್ಲ ನೋಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಹೋಗ್ತಾರೆ ಬಿಗ್ ಬಾಸ್, ಕೆಲವು ಅವಾಚ್ಯ ಶಬ್ದಗಳು ಕೂಡ ತಪ್ಪು ಸರ್, ಅವಾಚ್ಯ ಪದಗಳು ಯಾರೇ ಆಗಲಿ ಬಳಸ್ಪರ್ಸಿ ತಪ್ಪು ಸರ್. ಸರ್, ನಮಗೆ ಭಾಷಾ ಹಿಡಿತ ನಮ್ಗಿರ್ಬೇಕು ಸರ್, ಕನ್ನಡ ಸರ್, ಕನ್ನಡದಲ್ಲಿ ಎಂತೆಂಥ ಒಳ್ಳೆ ಪದಗಳೆಲ್ಲ ಐತೆ, ನಿಮ್ಮೆಲ್ಲ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಫ್ಯಾಮಿಲಿಯವ್ರೆಲ್ಲ ನೋಡ್ತಾರೆ, ಎಲ್ಲ ಮಿಸ್ ಆಗಿ ಬಂದಿರುತ್ತೆ ಪ್ರವೋಕ್ ಆಗಿ, ಒಳ್ಳೇದಾಗುತ್ತೆ ಅಂಥದ್ದೆಲ್ಲ ಈ ನಡುವೆ ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮೇಲೆ ಎಚ್ಚರ ವಹಿಸಿ ಅಂತ ಕೇಳ್ಕೊಳ್ತೀನಿ ಸರ್. ಇನ್ನೊಂದು ಅಲ್ಲ ಸರ್, ಇನ್ನೊಂದಷ್ಟು ಜಗದೀಶ್ ಅವ್ರನ್ನ ಬೇಕಂತಾನೆ ಟ್ರಿಗರ್ ಮಾಡ್ತಾ ಇದ್ದಾರೆ ಎಲ್ಲ, ಇಡೀ ಟೀಮೇ ಒಂದು ತಂಡ ಆಗ್ಬಿಟ್ಟು ಅವ್ರನ್ನ ಅನ್ಬಾರ್ದು ಸರ್. ಮನೇಲಿ ಇದ್ದಾಗ ಏನು ಗೊತ್ತಾ, ಪ್ರತಿಯೊಬ್ಬರು ತಮ್ಮ ಪಾಯಿಂಟ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋರಾಡ್ತಾರೆ, ಆಗ ಚರ್ಚೆಗಳು ನಡೀತವೆ. ಈ ಕೂತ್ಕಡೆ ಒಂದು ನಿಮಿಷ ಕಲಾವಿದ್ರದ ಇನ್ನೊಂದು ಮುಖಗಳೇ ಕಲಬಿಟ್ಟಿ ಸಿಂಗ್ ಸಿಕ್ತಾಗ ಚೆನ್ನಾಗಿದ್ದೀರಿ ಸೂಪರ್ ಬ್ರೋ ಅಂತಾರೆ. ಆ ಕಡೆ ಹೋದ ತಕ್ಷಣ ಇವಾಗ ಇವಳು ಯೋಗ್ಯತೆ ನಂಗೆ ಗೊತ್ತಿಲ್ಲ, ಅಯ್ಯೋ ಇವನೆಂತ ಕಿತ್ತೋದೋ ಅವನೊಂದು ಗೊತ್ತಿಲ್ಲ ಅಂತ ಅನ್ಕೋತಾರೆ. ಇಲ್ಲಿ ಕ್ಯಾಮರಾ ಇರೋಕ್ಕಿಲ್ಲ, ಇನ್ನು ನನ್ನ ಮಕ್ಕಳು ಸಿಗಾಕೊಳ್ಳೋಕ್ಕಿಲ್ಲ, ಅಲ್ಲಿ ಕ್ಯಾಮ್ರಾ ಹಿಂಗೇ ಮಡಗಿರ್ತಾರೆ ಸಿಕ್ಕಾಕೊಳ್ಳೋದು ಅಷ್ಟೇ ಆಗಿರೋದು. ಬಿಗ್ ಬಾಸಲ್ಲಿ ಯಾವ ಬೇಕು ಇದೆ ಸರ್, ನೇರವಾಗಿ ಹೇಳ್ತೀನಿ ಸರ್. ಆ್ಯಂಡ್ ಇದೊಂದು ಸುದೀಪ್ ಸರ್ ಬಗ್ಗೆ ನಾನು ಪ್ರೀತಿಯಿಂದ ಹೇಳ್ತೀನಿ, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಲಾಸ್ಟ್ 30 ಮಿನಿಟ್ಸ್ ತನಕ ಸುದೀಪ್ ಸರ್ ವಿಷಯ ಹೋಗುತ್ತೆ. ಯಾಕೆಂದ್ರೆ ಇದು ಅವ್ರು ಹಾಕಿರೋ ಕಂಡೀಷನ್ ಏನಂತ ಅಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ, ಶನಿವಾರ ಎಂಜಾಯ್ ಮಾಡ್ತಾ ಮಾತಾಡೋಕ್ಕಾಗಲ್ಲ ಶನಿವಾರ, ಅರ್ಥ ಆಯ್ತಾ ನಿಮಗೆ? ಇನ್ನಂಗೆ ಇವನು ಹೋಯ್ತಾನೆ ಅಂತ ಗೊತ್ತಾದಾಗ ಸಿಂಪತಿ ನೋಡ್ತೀನಿ, ಎಂಟರ್ಟೈನಿಂಗ್ ಆಗಿ ಮಾತಾಡೋಕ್ಕಾಗಲ್ಲ. ಸೊ ಅದರಿಂದ ಸುದೀಪ್ ಸರ್ ಅದನ್ನು ಎತ್ತಿಸಿ ಕಾಪಾಡುತ್ತೆ. ನಮಗೆ ಅದಕ್ಕೆ ಅವ್ರಿಗೆ ಬಹಳ ಗುಣ, ಹೇಳಿಕೆ ಅವ್ರಿಗೆ ಬಹಳ ಇಷ್ಟವಾದ್ದು ಅಂತ ಹೇಳಿದ್ರೆ, ಅವರು ನಿಮ್ಗೆ ಒಂದು ವಿಷಯ ನೋಡಿ, ಎಲ್ಲರೂ ಗಮನಿಸ್ತಾ ಇದ್ದೀರಾ, ಕಾಶಿನಾಥ್ ಎಂತೆಂಥ ಕಲಾವಿದನ ಕೊಟ್ಟಿದ್ದಾರೆ, ದಿಗ್ಗಜರ ನಟರವರು ಎಂತೆಂಥ ಸ್ಟಾರ್ಸ್ ಕೊಟ್ಟಿದ್ದಾರೆ. ಕಾಶಿನಾಥ್ ಸರ್ ಸುದೀಪ್ ಏನು ಸಂಬಂಧ ಸರ್, ಎಲ್ಲಿ ಸರ್ ಕಾಶಿನಾಥ್ ಅವರಲ್ಲಿ, ಎಲ್ಲಿ ಸುದೀಪ್ ಸರ್? ಸೊ ಅವ್ರ ಮಗನ ಸಿನಿಮಾ ಬರ್ತಾ ಇದೆ ಅಂತಾಗ ಕುತ್ತು ಕರೆದು ಅಷ್ಟೆಲ್ಲ ಇಶ್ಯೂ ಆಗಿ ಬಿಗ್ ಬಾಸ್ ರಿಲೇಟೆಡ್ ಅವ್ರದ್ದು ಕಾಂಟ್ರವರ್ಸಿ, ಸುದೀಪ್ ಸರ್ ಬಿಟ್ಬಿಡ್ತಾರೆ ಅಂತೆಲ್ಲ ಇಶ್ಯೂ ಆಗಿದ್ದಾಗ ಮಾಧ್ಯಮ ಕೇಳೋಕೆ ಹೇಳ್ತಾರೆ ಅಂದರು, ಇಲ್ಲ ನಾನು ಅವ್ರ ಮಗನ ಪರವಾಗಿ ನಿಂತ್ಕೋಬೇಕು ಅಂತ ಬಂದೆ ಸರ್. ನಾನು ಇಂಥ ವಿಚಾರದಲ್ಲಿ ಸುದೀಪ್ ಸರನ್ನು ಕಲಿಯೋಕೆ ಇಷ್ಟಪಡ್ತೀನಿ, ಬಹಳಷ್ಟು ವಿಚಾರಗಳಿದೆ. ನಾವು ಸಿಕ್ಕಾಗ ಸರ್ ಒಂದು ವರ್ಷಕ್ಕೆ ಏನು ಬೇಕೋ ಅಷ್ಟು ಮಾತಾಡ್ಬಿಡ್ತೀನಿ ಸರ್. ಅವರೇ ತಪ್ಪಿಸ್ಕೊಂಡು ಹೋಗ್ತಾರೆ, ಕಡಿಮೆ ಮಾತಾಡ್ಸಲ್ಲ ಪ್ರಥಮ ಅಂತ, ಅದೊಂದು ಸ್ವಲ್ಪ ಹಿಂಸೆ ಅಂತ, ಪಾಪ ಅದೊಂದು ಮಾಡ್ಬೋದು. ಅದರ್ವೈಸ್ ಈಸ್ ವೆರಿ ಗುಡ್ ಹ್ಯೂಮನ್ ಬೀಂಗ್ ಸರ್, ಎಲ್ಲರೂ ನಮ್ಮ ದುಡ್ಡು ಬಂದು ಇದಿಷ್ಟುಬಿಟ್ಟು ಇನ್ನೇನಾದ್ರು ಕೇಳೋದೈತೆ ಸರ್. ಕಿರಿಕೀರ್ತಿ ಅವರು ಇದ್ರಲ್ಲಿ ಮಾತಾಡ್ತಾರೆ, ಈ ಸೀಸನ್ ನೋಡ್ತಾ ಇದ್ರೆ ನನಗೆ ನನ್ನ ಸೀಸನ್ ನೆನಪಾಗೋಯ್ತು. ಅವಾಗ್ಲೂ ಅಷ್ಟೇ, ಪ್ರಥಮ್ ಮೇಲೆ ನಾವೆಲ್ಲ ಹಿಂಗೆ ಎಗರಾಡ್ತಾ ಇದ್ವಿ. ಒಂದು ಸತ್ಯ ಹೇಳಿದ್ರೆ ನೀವು ಎಡಿಟ್ ಮಾಡಲ್ಲ ಅಂತ ಹೇಳ್ತೀವಿ. ಒಂದ್ಸಲ ಏನಾಯ್ತು ಗೊತ್ತಾ, ಸುದೀಪ್ ಸರ್ ಏನು ಮಾಡೋದು ಅಂದರೆ, ಹಂಗೆ ಹಿಂಗೆ ನೋಡಿ ಆಯ್ತು ಬಿಡೋಣ, ಇರೋದು ಒಂದೇ, ನಾನೇನು ಇದನ್ನ ಒಂದೇ ಇಟ್ಕೊಂತಾರೆ. ಆಯ್ತು ಹೇಳ್ತೀನಿ, ಒಂದ್ಸಲ ಸುದೀಪ್ ಸರ್ ಕೇಳಿದ್ರು ನಮ್ಮ ಸೀಸನ್ಗೆ, ಇದು ತಲಿಕೆ ಅಷ್ಟು ಆಗಿದೆ ಗೊತ್ತಿಲ್ಲ, ನನಗೆ ನೋಡೇ ಇಲ್ಲ ನಮ್ಮ ಸೀಸನ್ಗೆ. ಸೊ ಕೇಳೋದು ಏನಂತಂದರೆ, ಒಬ್ಬೊಬ್ಬರು ಬೇಕಂತೆ, ನೀವು ಯಾರಿಗೋಸ್ಕರ ಆಡೋಕ್ಕೆ ಬಂದಿದ್ದೆ ಅಂತ, ನಾನು ನನ್ನ ಮಗಳು ಭವಿಷ್ಯಕ್ಕೋಸ್ಕರ ಆಡ್ತಾ ಇದ್ದೀನಿ, ನಾನು ಇದರಿಂದ ಮದುವೆ ಮಾಡ್ಕೋಬೇಕು, ಇದು ಗೆದ್ದು ನಮ್ಮ ಅಮ್ಮ ಮನೆ ಕಟ್ಸ್ತೀನಿ ಅಂತ ಆಡ್ತಾ ಇದ್ದೀನಿ, ನಾನು ಮಗಳ ಭವಿಷ್ಯ ಕಟ್ಟಬೇಕಂತ, ನಾನು ಇದಾದ್ರೂ ಮದುವೆ ಮಾಡ್ಕೊಂಡು ಮಕ್ಕಳು ಹುಡ್ಸ್ಬೇಕು, ಅವ್ರ ಭವಿಷ್ಯ ಕಟ್ಟಬೇಕು ಅಂತ ಆಗುತ್ತೆ. ಒಬ್ಬರು ಒಂದೊಂದು ಹೇಳಿದ್ರು ನನ್ನ ತಂದೆ ಹುಷಾರಿಲ್ಲ, ಅವ್ರ ಟ್ರೀಟ್ಮೆಂಟ್ಗೋಸ್ಕರ ಆಡ್ತಾ ಇದ್ದೀನಿ, ನಾನು ಅದಕ್ಕೋಸ್ಕರ ಆಡ ಎಲ್ಲ ಹೇಳಿದ್ರು, ನನ್ನನ್ನು ಕೇಳಿದ್ರು ಪ್ರಥಮ್ ನೀ ಯಾರಿಗೋಸ್ಕರ ಆಡ್ತಾ ಇದ್ದೀರಾ, ಪ್ರಥಮ್ ನಿಮ್ಮನ್ನೇ ಅಂದರು. ಸರ್, ನಾನು 8:00 ಎಲ್ಲ ಕರೆದು ಮಿಸ್ ಮಾಡಿದೆ ಟಿ ವಿ ಆಗ್ತದೆ ಸರ್, ಅವ್ರ ನಂಬಿಕೆ ಮೋಸ ಆಗಬಾರ್ದು ಅಂತ ಆಡ್ತಾ ಇದ್ದೀನಿ, ಇವತ್ತು ಚೆನ್ನಾಗಿರ್ತೀನಿ, ಇನ್ನು 1/2 ಗಂಟೆ ಅವ್ನ ಜೊತೆಗೆ ಜಗಳ ಆಡ್ತೀನಿ. ಇಲ್ಲಿ ತನಕ ಪ್ರಥಮ್ ದಟ್ ವಾಸ್ ದ ಯುನೀಕ್ ಆನ್ಸರ್ ಟಿಲ್ ಟುಡೇ, ನನಗೆ ಸಿಕ್ಕಿದಂತ ಗೆದ್ದಾಗ ಸುದೀಪ್ ಸರ್ ಬೆಳಗ್ಗೆ, ನನಗೆ ಇಲ್ಲಿವರೆಗೂ ಆನ್ಸರ್ ಸಿಕ್ಕಿಲ್ಲ. ನನಗೆ ಈಗಲೂ ಮಾತಿದೆ, 2017 January 30 ನಾನು ಬಿಗ್ ಬಾಸ್ ಗೆದ್ದ ದಿನ 11:00 ನೀವು ಟೆಲಿಕಾಸ್ಟ್ ನೋಡಿದೆ, ಯಾಕಂದ್ರೆ ಲಾಸ್ಟ್ 10 ಮಿನಿಟ್ಸ್ ಸೆಗ್ಮೆಂಟ್ ಶೂಟ್ ಮಾಡಿಲ್ಲ, ಮಿಕ್ಕಿದೆಲ್ಲ ಟೆಲಿಕಾಸ್ಟ್ ಆಗಿ ನಂದು ಕಿರ್ತಿದ ಹಂಗಿತ್ತು, ಯಾರು ಗೆಲ್ತಾರೆ ಅಂತ ಚೆನ್ನಾಗಿ ಆಯ್ಕೊಂಡು ನೋಡ್ತಾರೆ, ರೋಚಕತೆ ಇರಬೇಕು. ಆಗ ಒಂದು ಘಟನೆ ನಡೀತು, ಸುದೀಪ್ ಸರ್ ಹೇಳಿದ್ದಂಥ ಒಂದು ಇವತ್ತು ನನಗೆ ಅದು ಬಹಳ, ಅದೆಲ್ಲ ಆದಮೇಲೆ ಇವತ್ತು ಕೂಡ ಆ ಬಾಂಧವ್ಯ ಹಾಗೆ ಅನ್ನ ಮತ್ತು ಸುದೀಪ್ ಸರ್ ನಾವು ಡೈಲಿ ಹೋಗಿ ಅವ್ರನ್ನ ಅವ್ರದೇ ಆದ ಒಂದು ಇವರು ಅವ್ರು ಏನು ಅನ್ಕೊಂಡಿದ್ದಾರೆ ಅಂದರೆ. ಆ್ಯಂಡ್ ಇನ್ನೊಂದು ನೀವೆಲ್ಲ ಪ್ರಶ್ನೆ ಇರ್ಬೋದು, ಬಿಗ್ ಬಾಸ್ ರಿಲೇಟೆಡ್ ಸುದೀಪ್ ಸರ್ ಯಾಕೆ ಬಿಡ್ತಾ ಇದ್ದಾರೆ ಅಂತ, ನಾನು ನನ್ನ ಕ್ಲಾರಿಟಿ ಒಂದು ಕೊಟ್ಕೊಂಡು ಬಿಸಿ ನೀವು ಚರ್ಚೆ ಮಾಡೋದು ಬೇಡ. ಸಿ, ಶುಕ್ರವಾರ ಇದೆಯಲ್ಲಪ್ಪ, ಶುಕ್ರವಾರ ಮಧ್ಯಾಹ್ನ ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಅಲ್ಲಿಗೆ ಬರ್ತಾರೆ, ಎಲ್ಲೇ ಇರಲಿ ವಿಶ್ವದ ಯಾವ ಮೂಲೆಯಲ್ಲಿದ್ದು ಶುಕ್ರವಾರ ಮಧ್ಯಾಹ್ನ ಬರ್ತಾರೆ, 12:30 1:00 ರೀಚ್ ಆಗ್ತಾರೆ. ಗೊತ್ತಿಲ್ಲ ಸುದೀಪ್ ಸರ್ ಏನು ಮಾಡ್ತಾರೆ ಗೊತ್ತಾ, ಬಂದಾಗ ಕ್ರಿಕೆಟ್ ಆಡ್ತಾರೆ ಅಲ್ಲಿ ಟೆಕ್ನಿಷಿಯನ್ಸ್ ಜೊತೆಗೆ,
ಒಂದು 2 hours 3 hours ಕ್ರಿಕೆಟ್ ಆಡ್ತಾರೆ, ಯಾರಿಗೂ ಗೊತ್ತಿಲ್ಲ ಇದು. ಒಬ್ಬ ಪ್ರತಿಯೊಬ್ಬ ಕಾರ್ಮಿಕ ಇರ್ಬೋದು, ಎಲ್ಲರ ಜೊತೆ ಸಾಮಾನ್ಯ ವ್ಯಕ್ತಿ ಥರ ಸುದೀಪ್ ಅವ್ರು ಕ್ರಿಕೆಟ್ ಆಡ್ತಾರೆ. ಒಂದು 2-3 hours ಆದಮೇಲೆ ಒಂದು 1.5 hours 2 hours ರೆಸ್ಟ್ ಮಾಡ್ತಾರೆ, ಆಮೇಲೆ 7-10 ಬ್ರೀಫಿಂಗ್ ತಗೋತಾರೆ ಏನೇನಾಯಿತು ಅಂತ. ಟು ಬಿ ಫ್ರಾಂಕ್, ಇಲ್ಲಿ ತನಕ ಸೀಸನ್ 10 seasons ಅಷ್ಟು ಚೆನ್ನಾಗಿ ಬರೋಕ್ಕೆ ಯಾರು ಗೊತ್ತಾಗಲ್ಲ, ಯಾರು ಇರ್ಬೋದು ಎಲ್ಲ ಅಂದ್ಕೊಳ್ತಾರೆ ಸುದೀಪ್ ಸರ್ ಅಂತ. ಆ್ಯಕ್ಚುಲಿ ಯಾರು ಗೊತ್ತಾ, ಒಬ್ಬರು ವೀಕ್ಷಕರು ಇದ್ದಾರೆ, ಅವರು ಸೂಪರ್ ಸುದೀಪ್ ಅವರು, ಸುದೀಪ್ಗಿಂತಲೂ ಬೆಸ್ಟ್. ಯಾರು ಗೊತ್ತಾ, ಸುದೀಪ್ ಅವ್ರ ಅಮ್ಮ. ನಿಮ್ಗೆ ಗೊತ್ತಿಲ್ಲ, ನಾನು ಒಂದ್ಸಲ ಸುದೀಪ್ ಸರ್ ಮನೆಗೆ ಹೋಗಿದ್ದೆ, ಅಲ್ಲಿ ಹೇಳಿದ್ರು, ಏ ಪ್ರತಾಪ್ ಜ್ಯೂಸ್ ಕುಡಿತೀರಾ ನೀವು? ನಿಮಗೆ ಗೊತ್ತಾ ಪ್ರತಾಪ್, ಪ್ರತಿ ಸೀಸನ್ ಪ್ರತಿ ದಿನ ನಡೆಯುತ್ತಲ್ಲ, ನನ್ನ ಸುದೀಪ್ ಮಗ ಕೇಳ್ತಾ ದೀಪು ಎಪಿಸೋಡ್ ಏನೇ, ನಾನು ಯಾವ್ದು ನೋಡ್ಬೇಕಾದ್ರೂ ಯಾರು ಫಾರ್ ಆಗಿ ನೋಡಬಾರ್ದು ಅಂತ ನನಗೆ ಮೊದಲೇ ಇರುವಂಥದ್ದು. ನಾನು ಶೋನ ಒಬ್ಬ ನೋಡ್ತೀನಿ, ಏನಿತ್ತು ಪ್ರಾಮಾಣಿಕ ನನ್ನ ಒಪಿನಿಯನ್ ಹೇಳ್ತೀನಿ, ಅದು ಕೂಡ ಸುದೀಪ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಶನಿವಾರ ಅವರು ಅದನ್ನು ಪಂಚಾಯಿತಿ ಮಾಡಿದ್ರು. ಬೆಸ್ಟ್ ಸಕ್ಸಸ್ ಆಗೋದಕ್ಕೆ ಸುದೀಪ್ ಅವ್ರ ಅಮ್ಮನ ಪ್ರಾಮಾಣಿಕ ಜಡ್ಜ್ಮೆಂಟ್ ಕೂಡ. ಇದು ನನಗೆ ಸುದೀಪ್ ಅವ್ರ ಅಮ್ಮ ಹೇಳಿದ್ದು, ಬೇಕಾದ ಫೋಟೋ ನಾನು ಒಂದ್ಸಲ ಅವ್ರದ್ದು ಒಂದ್ಸಲ ಬರ್ತದಕ್ಕಿಂತ ಸುದೀಪ್ ಅವ್ರು ಟ್ರೀಟ್ ಮಾಡಿದಾಗ ಆ ಫೋಟೋ ಹಾಕಿದ್ದೆ. ಅವ್ರ ಜೊತೆ ನಾನು ತಗೊಂಡಿದ್ದು ಒಂದು ವಿಶೇಷವಾದ ನೆನಪಿದೆ, ಅವ್ರ ಮನೆಗೆ ಕರೆದಿದ್ದು ಆದರೆ ನನಗಿತ್ತು, ಅದು ನೆನಪಿದೆ. ಸೊ ಅದೆಲ್ಲ ಕಾರಣಗಳ ಜೊತೆಗೆ ರಾತ್ರಿ 7-10 ಬ್ರೀಫಿಂಗ್ ತಗೋತಾರೆ. ಸಾಟರ್ಡೆ ಬೆಳಗ್ಗೆ 9:30 ರೆಡಿಯಾಗಿ ಟಿಫನ್ ಗಿಫನ್ ಪೂಜೆ ಎಲ್ಲ ಮುಗಿಸಿ ಅವ್ರು 11 ಏನಾರು ಶೂಟ್ ಶುರುವಾದರೆ ರಾತ್ರಿ 10:30-11 ಆಗ್ತದೆ. ಭಾನುವಾರ ಎದ್ದು ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟು. ಸೊ ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಹಂಗೆ ಹೊಟ್ಟೋರೆ, ಒಂದು ಸಾಂಗ್ ಫಾರಿನಲ್ಲಿ ಶೂಟ್ ಮಾಡೋಕೆ ಅವ್ರಿಗೆ. ಸೊ ಇದೇ ಕೆಲಸಗಳು ಮಾಡೋಕ್ಕಾಗ್ತೀವಿ, ಒಂದು ಬ್ರೇಕ್ ತೊಗೊಳ್ಳೋಣ ಅಥವಾ ಇನ್ನೊಬ್ರಿಗೆ ಯಾರಿಗೋ ಒಂದು ಅವಕಾಶ ಆಗಲಿ ಅನ್ನೋದು ಇರಬಹುದು. ಅದು ಬಿಟ್ಟು ಬೇರೆ ಯಾವುದೋ ಡೈರೆಕ್ಟರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೇಳಬಾರ್ದು ಸರ್. ಯಾರಾದರೂ ಅಷ್ಟೇ ಕಲರ್ಸ್ ಜೊತೆಗೆ ಸುದೀಪ್ ಬೇಸರ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್. ಅವರಿಬ್ಬರೂ ಏನು ಗೊತ್ತು ಸರ್, ಕಲರ್ಸು ಸುದೀಪರು ಒಂದು ಹೆಣ್ಣು ಸರ್, ಪ್ರಶಾಂತ್ ನಾಯ್ಕು ಪ್ರಕಾಶ್ ಸರ್ ಇಬ್ಬರು ಜೋಡಿತ್ತು ಸರ್. ಕೊನೆಯದಾಗಿ ಕೊನೆದಾಗಿ ಸರ್ ಕೊನೆದಾಗಿ ನಿಮ್ದು ನಂದೊಂದು ಪ್ರಶ್ನೆ ಅಂತ ಕೇಳಿ ನೀವೇ ಕೊನೆದಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.